ಚಿತ್ರರಂಗಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟು ತಮ್ಮ ಅಮೋಘ ಅಭಿನಯದ ಮೂಲಕ ಎರಡು ದಶಕಗಳ ಕಾಲ ರಂಜಿಸಿ ಈಗಲೂ ಸಹ ಇವರ ಸೌಂದರ್ಯವನ್ನು ನೋಡಿ ಯುವತಿಯರು ಬೆರಗಾಗೋ ಅಂತ ಸುಂದರಿ ಎಂದರೆ ಅವರು ಸುಧಾರಾಣಿ ಅಂತ ಹೇಳಬಹುದು. ಹೌದು, ಸುಧಾರಾಣಿ ಅವರ ಮನೆಯಲ್ಲಿ ಕುಟುಂಬದವರೆಲ್ಲ ಸೇರಿ ಮೊನ್ನೆ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ದರು. ಆದರೆ ಆ ದಿನ ರಾತ್ರಿಯೇ ಸುಧಾರಾಣಿ ಅವರ ಮನೆಯಲ್ಲಿ ಒಂದು ಸಾವಾಗಿತ್ತು. ಹಾಗಾಗಿ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಹಾಗಾದರೆ ಸುಧಾರಾಣಿಯವರ ಮನೆಯಲ್ಲಿ ಮರಣ ಹೊಂದಿದವರು ಯಾರು, ಅವರಿಗೆ ನಿಜಕ್ಕೂ ಏನಾಗಿತ್ತು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ಸುಧಾರಾಣಿಯ ಅಭಿಮಾನಿಗಳಾಗಿದ್ರೆ ನೀವು ಕೂಡ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಕೊಡಿ ಎಂದು ನೀವು ಕೂಡ ಕಮೆಂಟ್ ಮಾಡಿ. ಹೌದು, ಮದುವೆಯಾದ ನಂತರ ಹೊರದೇಶದಲ್ಲಿ ನೆಲೆಸಿದ್ದ ಸುಧಾರಾಣಿಯವರು ತಂದೆ ಮೇಲಿನ ಪ್ರೀತಿಗಾಗಿ ಬೇರೆ ದೇಶವನ್ನು ಬಿಟ್ಟು ಭಾರತಕ್ಕೆ ಬಂದು ನೆಲೆಸಿದ್ದರು. ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಲೆಂದೇ ಒಬ್ಬರು ನರ್ಸನ್ನು ನೇಮಕ ಮಾಡಿದ್ದರು. ಆದರೆ ಸುಧಾರಾಣಿಯವರ ತಂದೆ ಹೆಚ್ ಗೋಪಾಲಕೃಷ್ಣನವರು ನಿನ್ನೆ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಗೋಪಾಲಕೃಷ್ಣರವರು ಇವರ ಅಂತ್ಯಕ್ರಿಯೆಯನ್ನು ಇಂದು ಮಧ್ಯಾಹ್ನ 12:30ಕ್ಕೆ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ಮಾಡಲಾಗಿದೆ. ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ತಂದೆಗೆ ತುಂಬಾನೇ ಹತ್ತಿರವಾಗಿರ್ತಾರೆ, ಅಪ್ಪನೇ ಪ್ರಪಂಚ ಆಗಿರ್ತಾರೆ. ಹಾಗಾಗಿ ಫ್ಯಾಮಿಲಿ ಜೊತೆಗೆ ತುಂಬಾನೇ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಸುಧಾರಾಣಿಯವರು ಇವರಿಗೆ ತಂದೆಯೆಂದರೆ ಪಂಚಪ್ರಾಣ. ಹೀಗಾಗಿ ಪ್ರತಿದಿನ ಅವರನ್ನು ನೆನೆದು ಅಳುವ ಬದಲು ಕೊನೆಗಳಿಗೆಯಲ್ಲಾದರೂ ತಂದೆ ಜೊತೆ ಇರೋಣ ಎಂದು ಹಲವು ವರ್ಷಗಳಿಂದ ವಿದೇಶದಿಂದ ಬಂದು ಇಲ್ಲೇ ನೆಲೆಸಿದ್ದರು. ಆದರೆ ಇವರ ಬಯಕೆ ಈಡೇರದೆ ಇವರ ತಂದೆ ನಿಧನರಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.